ನಮಸ್ಕಾರ ವೀಕ್ಷಕರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾನಾಗ್ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಬ್ರಾಹ್ಮಣರ ಬೃಹತ್ ಸಮಾವೇಶ ನಡೆಯಿತು. ವಿಪ್ರರು ಒಗ್ಗಟ್ಟು ಪ್ರದರ್ಶಿಸಿ ಸಮಾಜದ ಉದ್ದಾರಕ್ಕೆ ಶ್ರಮಿಸಿ ಎಂದು ರಘುವರೇಂದ್ರ ತೀರ್ಥಶ್ರೀ ಕರೆ ನೀಡಿದರು. ಬ್ರಾಹ್ಮಣರು ಕೇವಲ ಒಗ್ಗಟ್ಟಾದರೆ ಸಾಲದು, ತಮ್ಮ ತಮ್ಮಲ್ಲೇ ಕಾಲಿಡಿಯುವ ಪ್ರವೃತ್ತಿ ಬಿಡಬೇಕು, ಆಗ ಮಾತ್ರ ಸಮಾಜದ ಏಳಿಗೆ ಸಾಧ್ಯ ಎಂದು ತೀರ್ಥಹಳ್ಳಿಯ ಭೀಮೇಕಟ್ಟ ಮಠದ ರಘುವರೇಂದ್ರ ತೀರ್ಥ ಶ್ರೀಪಾದಂಗಳು ಹೇಳಿದರು. ತುಮಕೂರಿನ ಶ್ರೀ ಸಿದ್ದಿವಿನಾಯಕ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಬ್ರಾಹ್ಮಣರ ಬೃಹತ್ ಸಮಾವೇಶದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಬ್ರಾಹ್ಮಣ ಅನ್ನೋದು ಬಹು ಸಂಸ್ಕಾರದಿಂದ ಹುಟ್ಟಿದ ಸಮಾಜ. ಆಸೆಗೆ ಬಿದ್ದು ಈ ಸಮಾಜ ಹಾಳಾಗಬಾರದು. ಎಲ್ಲರ ಹಿತಬಯಸುವ, ಎಲ್ಲರ ಸುಖಕ್ಕಾಗಿ ಪ್ರಾರ್ಥಿಸುವ ಸಮಾಜ ಎಂದಿಗೂ ಎದೆಗುಂದಬಾರದು. ಸದಾ ಒಗ್ಗಟ್ಟು ಪ್ರದರ್ಶಿಸುತ್ತಾ ಸಮಾಜದ ಉದ್ದಾರಕ್ಕೆ ಶ್ರಮಿಸಬೇಕು ಎಂದರು. ಬ್ರಾಹ್ಮಣರ ಮೇಲೆ ಆರೋಪ, ನಮ್ಮ ಬಂಧುಗಳು ಮಾಡುವ ಕಾರ್ಯದ ಬಗ್ಗೆ ಅವಹೇಳನ ಮಾಡುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ. ಇದನ್ನು ಮೆಟ್ಟಿ ನಿಲ್ಲುವ, ಧೈರ್ಯವಾಗಿ ಎದುರಿಸುವ ಶಕ್ತಿಯನ್ನ ಸಮಾಜ ಬೆಳೆಸಿಕೊಳ್ಳಬೇಕು. ಆ ಮೂಲಕ ಎಲ್ಲಾ ಕ್ಷೇತ್ರದಲ್ಲೂ ಬೆಳವಣಿಗೆ ಹೊಂದಬೇಕು ಎಂದು ಹೇಳಿದರು. ಬ್ರಾಹ್ಮಣರಿಗೆ ಬುದ್ದಿಶಕ್ತಿ ಹೆಚ್ಚು, ಗಾಯತ್ರಿ ಉಪಾಸನೆ ಮಾಡುವ ಮೂಲಕ ಶ್ರೇಷ್ಠ ಕಾರ್ಯ ಮುಂದುವರಿಸಬೇಕು. ಸ್ವಾರ್ಥ ಬದಿಗಿಟ್ಟು ನಿಸ್ವಾರ್ಥ ಸೇವೆ ಮುಂದುವರಿಸಿದಾಗ ಸಮಾಜದ ಏಳಿಗೆ ಸಾಧ್ಯ ಎಂದು ಸಲಹೆ ನೀಡಿದರು. ಸ್ವಾಮಿ, ಎಲ್ಲಾ ವರ್ಗದ ಜನರು ನೀವು ಪ್ರತ್ಯೇಕ ಬಾವಿಯನ್ನು ಹಾಕಿ ಆ ಬಾವಿಯನ್ನು ಮುಚ್ಚಿದ್ದೀರ. ಆದರೆ ಬ್ರಾಹ್ಮಣರನ್ನು ಹಾಕಿರುವಂತಹ ಬಾವಿಯನ್ನು ನೀವು ಮುಚ್ಚಿಲ್ಲ, ಓಪನ್ ಇಟ್ಟಿದ್ದೀರಾ ಯಾಕೆ ಎಂದು ಪ್ರಶ್ನೆ ಮಾಡಿದಾಗ ಬೇರೆ ವರ್ಗದವರು ಪರಸ್ಪರ ಸಹಕಾರ ಕೊಟ್ಟು ಮೇಲೆ ತಪ್ಪಿಸಿಕೊಂಡು ಹೋಗಬಹುದು, ಬ್ರಾಹ್ಮಣರು ಹಾಗಲ್ಲ, ಒಬ್ಬನೇ ಹೋಗ್ತಾನೆ ಅಂದ್ರೆ ಕಾಲೇಜು ಎಳಿತಾರೆ. ಹಾಗಾಗಿ ಇದು ಸಂತೋಷಪಡುವ ವಿಚಾರ ಅಲ್ಲ, ಇದು ಸಂತೋಷಪಡುವ ವಿಚಾರ ಅಲ್ಲ, ನಮ್ಮನ್ನು ಹೀಯಾಳಿಸುತ್ತಿರುವಂತಹದ್ದು. ಬ್ರಾಹ್ಮಣರಲ್ಲಿ ಸಂಘಟನೆ ಇಲ್ಲ, ನಮ್ಮ ನಮ್ಮ ಮತಭೇದ ಏನಿದ್ರೂ ಕೂಡ ಅದು ಮನೆಯಲ್ಲಿರಲಿ ಮಠಕ್ಕೆ ಸಂಬಂಧಪಟ್ಟರೆ, ಬ್ರಾಹ್ಮಣ ಸಮಾಜದಿಂದಾಗ ನಮ್ಮಲ್ಲಿ ಒಗ್ಗಟ್ಟಿದೆ. ನಾವು ಬ್ರಾಹ್ಮಣರು, ನಮಗೇನು ಎಲ್ಲರಂತೆ ಮೀಸಲಾತಿ ಬೇಕಾಗಿಲ್ಲ, ಬದುಕುವ ಹಕ್ಕು ಏನಿದೆ ಆ ಒಂದು ನಮ್ಮನ್ನು ಬಡವಾಗಿದ್ದಾರೆ. ಅವರು ಯೋಗ್ಯರಿದ್ದಾರೆ, ಆ ಯೋಗ್ಯತೆಗೆ ಸರಿಯಾದಂತಹ ಸಬಲನ್ನು ಸಿಗಲಿ. ಈ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಬೇಕು. ಈ ನಿಟ್ಟಿನಲ್ಲಿ ತುಮಕೂರು ಬ್ರಾಹ್ಮಣ ಸಭೆಯವರು ವಿಶೇಷವಾದಂತಹ ಒಂದು ಕಾರ್ಯ ಮಾಡುತ್ತಿದ್ದಾರೆ. ಇವರ ಈ ಕಾರ್ಯ ಕರಿಗುರುಗಳ ಅನುಗ್ರಹದಿಂದ ಅದು ಯಶಸ್ವಿಯಾಗಬೇಕಾಗಿ ಪ್ರಾರ್ಥಿಸುತ್ತಾ ಮಾತನಾಡುತ್ತೇವೆ. ಶ್ರೀಕೃಷ್ಣ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸಂಸದ ಪ್ರಹ್ಲಾದ ಜೋಶಿ ಮಾತನಾಡಿ, ನಾವು ಜಾತಿ ಬ್ರಾಹ್ಮಣರಾಗೋದು ಬೇಡ, ನೀತಿ ಬ್ರಾಹ್ಮಣರಾಗೋಣ. ಬ್ರಾಹ್ಮಣಾರ್ಥ ಉಳಿಸಿಕೊಳ್ಳಬೇಕು ಅಂದರೆ ಹಿಂದುತ್ವ ಉಳಿಸಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸೋಣ ಎಂದರು. ಬ್ರಾಹ್ಮಣತ್ವಕ್ಕೆ ಗೌರವ ಹಾಗೂ ಭವ್ಯ ಪರಂಪರೆ ಇದೆ. ಕಾಲಾನುಕ್ರಮೇಣ ಬದಲಾವಣೆಗೆ ಹೊಂದಿಕೊಳ್ಳುತ್ತಾ ಎಲ್ಲ ಸಮಾಜದೊಂದಿಗೆ ಬಾಂಧವ್ಯ ಬೆಳೆಸಿಕೊಂಡು ಸಾಗುತ್ತೇವೆ. ಇದರ ಮಧ್ಯೆ ಸಮಾಜದ ಬಡವರನ್ನ ಗುರುತಿಸಿ ಅವರನ್ನ ಮೇಲೆತ್ತುವ ಕಾರ್ಯವಾಗಬೇಕು. ಶ್ರೀಮಂತರು ಈ ನಿಟ್ಟಿನಲ್ಲಿ ಚಿಂತಿಸಬೇಕು ಎಂದರು. ಬ್ರಾಹ್ಮಣರು ಎಂದಿಗೂ ಜಾತಿ ಹಾಗೂ ವ್ಯಕ್ತಿಯನ್ನ ಪೂಜಿಸಲಿಲ್ಲ, ಬದಲಾಗಿ ಗುರುವನ್ನ ಪೂಜಿಸುವವರು ದೇಶ ಸಮಾಜದ ವಿಕಾಸಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ನಾವು ಕೆಲಸ ಕೊಡಿ ಎಂದು ಕೇಳಬಾರದು, ಸ್ಥಾನಮಾನ ನೀಡಿ ಎಂದು ಅಂಗಲಾಚಬಾರದು. ಅವುಗಳನ್ನು ಪಡೆಯುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು. ನಾವು ಸಂಘಟಿತರಾಗಿ ನಂತರ ರಾಜಕೀಯ ಕ್ಷೇತ್ರಕ್ಕೆ ಬರುವುದು ಮುಖ್ಯ. ಆಗ ನಮ್ಮ ಶಕ್ತಿ ಏನು ಎಂಬುದು ತಿಳಿದು ಎಲ್ಲ ಅವಕಾಶ ತಾನಾಗಿಯೇ ಸಿಗಲಿವೆ ಎಂದು ಹೇಳಿದರು. ಆ ರಾಮ ಆ ರಾಮಾಯಣದ ನಿರ್ಮಾಪಕ
ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಕೆಎನ್ ವೆಂಕಟನಾರಾಯಣ್, ಉಪಾಧ್ಯಕ್ಷ ಎಚ್ಎನ್ ಹಿರಣ್ಣಯ್ಯಸ್ವಾಮಿ, ಮಾಜಿ ಶಾಸಕ ಬಿಸಿ ನಾಗೇಶ್, ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಹಾಗೂ ಕಾರ್ಯಕ್ರಮದ ರೂವಾರಿ ಎನ್ಆರ್ ನಾಗರಾಜ್ ರಾವ್, ಗಾಯತ್ರಿ ಪಂತಿನ ಸಹಕಾರ ಸಂಘದ ರಮೇಶ್ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಶೃಂಗೇರಿ ಮಠದಿಂದ ಗಾಯತ್ರಿ ಶೋಭಾಯಾತ್ರೆ ನಡೆಯಿತು. ರಾಮಕೃಷ್ಣಾಶ್ರಮದ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ವಿವಿಧ ಕಲಾತಂಡಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಜಿಲ್ಲೆಯ 7 ತಾಲೂಕುಗಳ ಗೋಶಾಲೆ ನಿರ್ವಹಣೆಯಲ್ಲಿ 21 ಕೋಟಿ ರೂಪಾಯಿ ಅವ್ಯವಹಾರ ಆಗಿದ್ದು ತಪ್ಪಿತಸ್ಥರ ವಿರುದ್ದ ಕ್ರಮ ತೆಗೆದುಕೊಳ್ಳಬೇಕು ಎಂದು ಬಿಜೆಪಿ ಮುಖಂಡ ಶಿವಪ್ರಕಾಶ್ ಒತ್ತಾಯಿಸಿದರು. ಜಿಲ್ಲೆಯ 7 ತಾಲೂಕುಗಳ ಗೋಶಾಲೆಯಲ್ಲಿ 21.91 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ. ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ತೆಗೆದುಕೊಳ್ಳದಿದ್ದರೆ ಬಿಜೆಪಿ ಎಲ್ಲ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಸಲಿದೆ ಎಂದು ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್ ಹೇಳಿದರು. ಪಾವಗಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಸಚಿವರ ಶಿರಾ ಕ್ಷೇತ್ರದಲ್ಲಿ 6.55 ಕೋಟಿ ರೂಪಾಯಿ, ಗೃಹ ಸಚಿವರ ಕೋಟಗೆರೆ ಕ್ಷೇತ್ರದಲ್ಲಿ 1.34 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದರು. ಉಪಲೋಕಾಯುಕ್ತ ಸುಭಾಷ್ ಆಡಿ ಅವರು ಜಿಲ್ಲೆಯ 7 ತಾಲೂಕುಗಳ ಗೋಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿ ಗೋಶಾಲೆಗಳ ನಿರ್ವಹಣೆಯಲ್ಲಿ 34 ಲಕ್ಷ ರೂಪಾಯಿ, ಮೇವು ಖರೀದಿಯಲ್ಲಿ 21.91 ಲಕ್ಷ ರೂಪಾಯಿ ಅವ್ಯವಹಾರ ಆಗಿರುವ ಬಗ್ಗೆ ಸರ್ಕಾರಕ್ಕೆ ವರದಿ ನೀಡಿದ್ದಾರೆ. ಇದಾಗಿ ತಿಂಗಳಾದರೂ ಸರ್ಕಾರ ತಪ್ಪಿತಸ್ಥರ ವಿರುದ್ದ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಆಪಾದಿಸಿದರು. 7 ತಾಲೂಕುಗಳ ಗೋಶಾಲೆಗಳನ್ನು ಭೇಟಿ ಮಾಡಿದಾಗ ಗೋಶಾಲೆಗಳ ನಿರ್ವಹಣೆಯಲ್ಲಿ 34 ಲಕ್ಷ ರೂಪಾಯಿ, ಮೇವು ಖರೀದಿಯಲ್ಲಿ 21.98 ಲಕ್ಷ ರೂಪಾಯಿಗಳು ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದನ್ನು ತಮ್ಮ ವರದಿಯಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಜಯಚಂದ್ರ ಅವರ ಕ್ಷೇತ್ರ ಸಿರಾದಲ್ಲಿ 6.55 ಲಕ್ಷ, ಪಾವಗಡದಲ್ಲಿ 3.11 ಲಕ್ಷ, ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ ಕ್ಷೇತ್ರದಲ್ಲಿ 1.34 ಲಕ್ಷ, ಒಟ್ಟು 21.98 ಲಕ್ಷ ರೂಪಾಯಿಗಳ ಹಗರಣ ಆಗಿದೆ ಅಂತೇಳಿ ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಇಲ್ಲಿ ತನಕ ಯಾವುದೇ ಒಬ್ಬ ಅಧಿಕಾರಿ ಬಗ್ಗೆ ಸೂಕ್ತವಾದಂತಹ ಕ್ರಮವನ್ನು ತಗೊಳ್ಳೋದ್ರಲ್ಲಿ ವಿಫಲ ಆಗಿದೆ. ನಾವಿವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದೆ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. ತಕ್ಷಣ ಅಧಿಕಾರಿಗಳ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳದಿದ್ರೆ ಎಲ್ಲಾ ತಾಲೂಕುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಅಂತಕ್ಕಂಥದ್ದೊಂದು ಒಂದು ತಿಂಗಳಾಯಿತು ಇದು ಮಾಧ್ಯಮಗಳಲ್ಲಿ. ಮಾಜಿ ಸಚಿವ ನಾರಾಯಣಸ್ವಾಮಿ ಮಾತನಾಡಿ, ಯಡಿಯೂರಪ್ಪರವರ ಒತ್ತಾಯಕ್ಕೆ ಮಣಿದು ಸರ್ಕಾರ ರೈತರ 50,000 ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಿದೆ. ಇದರಲ್ಲಿ ಸರ್ಕಾರ ಹಾಕಿರುವ ಕಠಿಣ ಷರತ್ತುಗಳನ್ನು ಸರ್ಕಾರ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ ಮುಖಂಡರಾದ ಡಾ ವೆಂಕಟರಾಮಯ್ಯ, ಗೋವಿಂದಪ್ಪ, ಕುತ್ತೂರು ಹನುಮಂತರಾಯಪ್ಪ, ಕೈಲಾಪುರ ಕರಿಯಣ್ಣ, ರವಿಶಂಕರ್ ನಾಯಕ್ ನವೀನ್ ಸುದ್ದಿಗೋಷ್ಠಿಯಲ್ಲಿದ್ದರು. ಸಮಾವೇಶದ ಅಂಗವಾಗಿ ತುಮಕೂರಿನಲ್ಲಿ ಬಿಸಿಯೂಟ ಕಾರ್ಮಿಕರ ಬೃಹತ್ ಮೆರವಣಿಗೆ ನಡೆಯಿತು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ತುಮಕೂರಿನಲ್ಲಿ ಬಿಸಿಯೂಟ ನೌಕರರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಸಹಸ್ರಾರು ನೌಕರರು ಸಮವಸ್ತ್ರದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿಸಿದರು. ಕನಿಷ್ಠ ವೇತನ ಜಾರಿ, ಸೇವಾ ಭದ್ರತಾ ಒದಗಿಸುವುದು ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರವನ್ನು ಒತ್ತಾಯಿಸಿ ಎಟಿಯುಸಿಯ ನೇತೃತ್ವದಲ್ಲಿ ಬಿಸಿಯೂಟ ತಯಾರಕರು ರಾಷ್ಟೀಯ ಸಮಾವೇಶದಲ್ಲಿ ಪಾಲ್ಗೊಂಡರು. ಡಾ ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತದಿಂದ ಆರಂಭಗೊಂಡು ಬಿಎಚ್ ರಸ್ತೆ, ಎಂಜಿ ರಸ್ತೆ, ಹೊರಪೇಟೆ ರಸ್ತೆ, ಮೆಂಡಿಪೇಟೆ ರಸ್ತೆ, ಜೆಸಿ ರಸ್ತೆ ಮೂಲಕ ಮೆರವಣಿಗೆ ತೆರಳಿದರು. 2 ದಿನಗಳ ಈ ಸಮ್ಮೇಳನ ನಗರಪಾಲಿಕೆ ಆವರಣದಲ್ಲಿ ಉದ್ಘಾಟನೆಯಾಯಿತು. ಸೋಮವಾರ ಸಿದ್ದಗಂಗಾ ಮಠದ ಉದ್ದಾನೇಶ್ವರ ಸಮುದಾಯ ಭವನದಲ್ಲಿ ಅಖಿಲ ಭಾರತ ಬಿಸಿಯೂಟ ನೌಕರರ ರಾಷ್ಟೀಯ ಪ್ರತಿನಿಧಿಗಳ ಸಮಾವೇಶ ಹಾಗೂ ಸಮ್ಮೇಳನದ ಸಮಾರೋಪ ಸಮಾರಂಭ ನಡೆಯಲಿದೆ. ಬಿಸಿಯೂಟ ನೌಕರರು ಪ್ರಮುಖ ರಸ್ತೆಗಳಲ್ಲಿ ಶಿಸ್ತಿನಿಂದ ಮೆರವಣಿಗೆ ನಡೆಸಿದರು. ವಾಹನ ಸಂಚಾರಕ್ಕೆ ಅಡ್ಡಿಯಾಗದಂತೆ ಎರಡೂ ಸಾಲಿನಲ್ಲಿ ಸಾಗಿದರು. ಹೆದ್ದಾರಿ ಪಕ್ಕದ ಬಾರ್ ಬಂದ್ ಆಗಿದ್ದು ಗ್ರಾಹಕರು ಎಣ್ಣೆಗಾಗಿ ಪರದಾಡುತ್ತಿದ್ದರು. ಹೆದ್ದಾರಿಯಿಂದ 500 ಮೀಟರ್ ಆಚೆ ಇರುವ ಬಾರ್ಗಳಿಗೆ ಮುಗಿಬಿದ್ದು ಎಣ್ಣೆ ಖರೀದಿಸಿದ್ರು. ಎಣ್ಣೆ ಬೇಕು ಅಣ್ಣ, 12 ಚಿನ್ನ ಬಾರು ತೆಗಿಸೋ ಅಣ್ಣ, ನಿನ್ನೆಟ್ಟಿಗ್ ನಿಲ್ಲರಣ್ಣ. ಸುಪ್ರೀಂ ಕೋರ್ಟ್ ರಾಜ್ಯ ರಾಷ್ಟೀಯ ಹೆದ್ದಾರಿ ಪಕ್ಕದ 500 ಮೀಟರ್ ಒಳಗಿನ ಬಾರ್ಗಳನ್ನು ಮುಚ್ಚಿ ಎಂದು ಆದೇಶ ನೀಡಿರುವುದು ಕುಡುಕರ ಪಾಲಿಗಂತೂ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ.
ಜುಲೈ 1 ಈ ಆದೇಶ ಕಡ್ಡಾಯವಾಗಿ ಜಾರಿಯಾಗಬೇಕು ಎಂದು ಸೂಚನೆ ಹಿನ್ನೆಲೆಯಲ್ಲಿ ಹೆದ್ದಾರಿ ಪಕ್ಕದ ಬಾರ್ ಮತ್ತು ವೈನ್ ಶಾಪ್ಗಳು ಬಂದ್ ಆಗಿದ್ದವು. ಇದರಿಂದ ಎಣ್ಣೆ ಪ್ರಿಯರು ಮಾತ್ರ ಮದ್ಯಕ್ಕಾಗಿ ಪರದಾಡಿದ್ರು. ಅದರಲ್ಲೂ ತುಮಕೂರು ನಗರ ವ್ಯಾಪ್ತಿಯ ಸುಮಾರು 200 ಹೆಚ್ಚು ಬಾರ್ಗಳಿಗೆ ಬೀಗ ಹಾಕಲಾಗಿದೆ. ಇದು ಎಣ್ಣೆ ಪ್ರಿಯರ ಪಾಲಿಗೆ ಸಹಿಸಲಾಗದಂತಾಗಿದೆ. ಎಣ್ಣೆ ಎಲ್ಲಿ ಸಿಗುತ್ತೆ ಎಂದು ಹುಡುಕಾಡಿದ್ರು. ಅದರಲ್ಲೂ ವೀಕೆಂಡ್ ಶನಿವಾರವೇ ಎಣ್ಣೆ ಅಂಗಡಿಗಳು ಬಂದ್ ಆಗಿದ್ದು ಮಾತ್ರ ಎಣ್ಣೆ ಪ್ರಿಯರಿಗೆ ತೀವ್ರ ನಿರಾಸೆ ಮೂಡಿಸಿತು. ಹೆದ್ದಾರಿ ಪಕ್ಕದಿಂದ 500 ಒಳಗಿನ ಬಾರ್ಗಳು ಕಂಪ್ಲೀಟ್ ಇಲ್ಲವಾಗಿದೆ. 500 ಆಚೆಗೆ ಎಲ್ಲಿ ಬಾರ್ಗಳಿವೆ ಎಂದು ಜನ ಹುಡುಕಾಟ ಶುರು ಮಾಡಿದ್ರು. ಉಪ್ಪಾರಹಳ್ಳಿ, ಬೆಳಗುಂಬ ರಸ್ತೆ ಸೇರಿದಂತೆ ಬೆರಳೆಣಿಕೆ ಮಾತ್ರ ತೆಗೆದಿದ್ದ ಬಾರ್ಗಳಿಗೆ ಜನ ಮುಗಿಬಿದ್ರು. ಅದರಲ್ಲೂ ಬೆಳಗುಂಬ ರಸ್ತೆಯಲ್ಲಿ ತೆಗೆದಿದ್ದ ಮಾರುತಿ ಬಾರ್ನಲ್ಲಿ ಜನ ಕ್ಯೂ ನಿಂತು ಎಣ್ಣೆ ಖರೀದಿಸಿದ್ರು. ಬೆಳಗ್ಗೆಯಿಂದಲೇ ಜನರು ರೇಷನ್ ಕೊಳ್ಳಲು ಕ್ಯೂ ನಿಲ್ಲುವಂತೆ ಎಣ್ಣೆ ಕೊಳ್ಳಲು ಸಾಲುಗಟ್ಟಿ ನಿಂತಿದ್ರು. ಇನ್ನು ರಾತ್ರಿಯೂ ಜನರ ದಂಡು ಕುಗ್ಗಲೇ ಇಲ್ಲ. ಎಲ್ಲೋ ಒಂದು ಕಡೆ ಸಿಗುತ್ತದೆ, ಸದ್ಯ ಎಣ್ಣೆ ಸಿಕ್ಕು, ಕಿಕ್ ಹೊಡೆದ್ರೆ ಸಾಕು ಎಂಬಂತೆ ಜನರು ಮದ್ಯವನ್ನ ಪಾರ್ಸೆಲ್ ತೆಗೆದುಕೊಂಡು ಹೋಗುತ್ತಿದ್ದ ದೃಶ್ಯ ಕಂಡುಬಂತು. ಇನ್ನು ಬಾರ್ ಒಳಗಡೆ ಕಾಲಿಡಲು ಆಗದಷ್ಟು ಜನರು ತುಂಬಿ ತುಳುಕುತ್ತಿದ್ರು. ಇತ್ತ ಭೀಮಸಂದ್ರದ ಎಂಎಸ್ಐಎಲ್ ಕೂಡ ಬಂದ್ ಆಗಿದ್ದು, ಹೋಲ್ಸೇಲ್ನಲ್ಲಿ ಮದ್ಯ ಖರೀದಿಗೆ ಬಂದ ಗ್ರಾಹಕರು ಅಲ್ಲೂ ಬಂದ್ ಆಗಿದ್ದನ್ನ ಕಂಡು ಬೇಸರದಿಂದ ವಾಪಸ್ ಹೋದ್ರು. ಒಟ್ಟಾರೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಎಫೆಕ್ಟ್ನಿಂದ ಮದ್ಯಪ್ರಿಯರು ಸಿಕ್ಕಾಪಟ್ಟೆ ಪರದಾಡಿದ್ರು. ಎಣ್ಣೆ ಬಗ್ಗೆ ಆಸಕ್ತಿ ತೋರಿದ ಜನರು ಒಂದೊತ್ತು ಊಟ ಬಿಟ್ಟರು ಬಿಡುತ್ತೇವೆ, ಆದರೆ ಎಣ್ಣೆ ಕುಡಿಯೋದನ್ನು ಮಾತ್ರ ಬಿಡೋಲ್ಲ ಎಂಬುದನ್ನ ತೋರಿಸಿದ್ರು. ಇನ್ನೂ 4-5 ದಿನ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ. ಮುಚ್ಚುವ ಭೀತಿಯಿಂದ ತಪ್ಪಿಸಿಕೊಂಡಿರುವ ಬಾರ್ಗಳು ಸಿಕ್ಕಿದೆ ಅವಕಾಶ ಎಂಬಂತೆ ಬಂದ ಎಲ್ಲಾ ಗ್ರಾಹಕರಿಗೂ ಎಣ್ಣೆ ಕೊಟ್ಟು ಸಖತ್ ವ್ಯಾಪಾರ ಮಾಡುತ್ತಿದ್ದಾರೆ. ಸಿಕ್ಕಿರುವ ಅವಕಾಶ ಮಿಸ್ ಮಾಡಿಕೊಳ್ಳಬಾರದು ಎಂಬ ಉದ್ದೇಶದಿಂದ ರಾತ್ರಿ 12 ಬಾರ್ಗಳನ್ನು ತೆಗೆದು ಒಂದಷ್ಟು ಹಣ ಮಾಡುತ್ತಿದ್ದಾರೆ. ಎಣ್ಣೆಗಾಗಿ ಪರದಾಟ ಇನ್ನೂ ಎಷ್ಟು ದಿನ ಮುಂದುವರಿಯುತ್ತದೆಯೋ ಗೊತ್ತಿಲ್ಲ. ಎಣ್ಣೆ ಬೇಕು ಅಣ್ಣ, ಇಷ್ಟೇ ಸಾಕು ರನ್ನ, ಕುಡಿಯಬೇಕು ಇನ್ನ, ನೀನ್ ನೋಡ್ಕೊ ನಿನ್ನ ಕಣ್ಣ. ಎಣ್ಣೆ ಬೇಕು ಅಣ್ಣ, 12 ಚಿನ್ನ, ಬಾರು ತೆಗಿಸೋ ಅಣ್ಣ, ನಿನ್ ನೆಟ್ಟಿಗ್ ನಿಲ್ಲರಣ್ಣ. ತುಮಕೂರಿನಲ್ಲಿ ಕಂದಾಯ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆಯಿತು. ತುಮಕೂರು ಕಂದಾಯ ಇಲಾಖೆ ನೌಕರರ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ತುಮಕೂರು ಉಪ ವಿಭಾಗಾಧಿಕಾರಿ ತಬಸುಮ್ ಜಹೀರಾ ಅವರು ಕ್ರೀಡಾಕೂಟ ಉದ್ಘಾಟಿಸಿ, ಕಂದಾಯ ನೌಕರರು ಒತ್ತಡದಿಂದ ಕಾರ್ಯನಿರ್ವಹಿಸುತ್ತಿದ್ದು ಇದರ ನಿರ್ವಹಣೆಗಾಗಿ ವ್ಯಾಯಾಮ ಮತ್ತು ಕ್ರೀಡಾಕೂಟ ತುಂಬಾ ಅತ್ಯವಶ್ಯಕ ಎಂದು ಹೇಳಿದರು. ತಹಸೀಲ್ದಾರ್ ರಂಗೇಗೌಡ ಮಾತನಾಡಿ, ಕಂದಾಯ ನೌಕರರು ವರ್ಷಪೂರ್ತಿ ಒತ್ತಡದಲ್ಲೇ ಕೆಲಸ ಮಾಡುತ್ತಿದ್ದು ಕಚೇರಿಯಲ್ಲಿ ಹೊಸ ಚೈತನ್ಯ ಮೂಡಿಸಲು ಇಂತಹ ಕ್ರೀಡಾಕೂಟ ಅಗತ್ಯವಿದೆ ಎಂದರು. ಕಂದಾಯ ಇಲಾಖೆಯಲ್ಲಿ 365 ದಿವಸ 24 ಗಂಟೆ ಒತ್ತಡದಲ್ಲೇ ಸಹ ಎಲ್ಲ ನಮ್ಮ ನೌಕರರು ಕೆಲಸ ಮಾಡ್ತಿರ್ತಾರೆ. ಈ ಒಂದು ಒತ್ತಡವನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಸಂಘದವರು ಎಲ್ಲ ಒಂದು ಕ್ರೀಡಾ ಒಂದು ಕೂಟವನ್ನು ಅರೇಂಜ್ ಮಾಡಿದ್ದೀವಿ. ಇದು ನಮ್ಮ ನೋಡಿ, ಇವತ್ತು ನೀವು ನೋಡ್ತಾ ಇದ್ದೀರಾ ಎಷ್ಟು ಆಫೀಸಿನ ಒಂದು ಗಲ್ಜುಗುಳಿಯನ್ನು ಬಿಟ್ಟು ಎಲ್ಲರೂ ಫ್ರೀ ಆಫ್ ಮೈಂಡಿಂದ ಎಲ್ಲ ಸಂತೋಷವಾಗಿ ಆಟ ಆಡ್ತಾ ಇದ್ದಾರೆ. ಸೊ ಏನಾಗುತ್ತೆ, ಮುಂದೆ ಈ ರಿಫ್ರೆಶ್ ಆಗಿ ಈ ಕಚೇರಿಯಲ್ಲಿ ಹೊಸ ಚೈತನ್ಯದಿಂದ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ. ಸೊ ಇದೊಂದು ಒಳ್ಳೇದು ಅಂತ ಹೇಳ್ಬಿಟ್ಟು ನಾನು ಭಾವಿಸಿ ಇವತ್ತು ಇಲ್ಲಿ ನಾವು ಭಾಗವಹಿಸಿದ್ದೀವಿ. ಸರ್ಕಾರದ ಹೊಸ ಹೊಸ ಯೋಜನೆಗಳಿಂದ ಬದಲಾದ ಪರಿಸ್ಥಿತಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಕ್ರೀಡಾಕೂಟ ಹಾಗೂ ವ್ಯಾಯಾಮ ತುಂಬಾ ಅತ್ಯವಶ್ಯಕ ಎಂದು ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಗಂಗೇಶ್ ಹೇಳಿದರು. ಕಂದಾಯ ನೌಕರರ ಸಂಘದ ಅಧ್ಯಕ್ಷ ರವೀಶ್, ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಸಿಬಿ ರಂಗಯ್ಯ, ಕಂದಾಯ ಅಧಿಕಾರಿ ನರಸಿಂಹರಾಜ್ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಹುಳಿಯಾರಿನಲ್ಲಿ ಪತ್ರಕರ್ತರು, ಪತ್ರಿಕಾ ವಿತರಕರು ಪತ್ರಿಕಾ ದಿನ ಆಚರಿಸಿದರು. ಹುಳಿಯಾರು ಪತ್ರಿಕಾ ವರದಿಗಾರರು ಹಾಗೂ ಮಿತ್ರರ ಸಂಘದಿಂದ ಹುಳಿಯಾರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪತ್ರಿಕಾ ದಿನ ಏರ್ಪಡಿಸಲಾಗಿತ್ತು.
ಬಿಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳು ಆದ ಬಿಳಿಗಿರಿ ಕೃಷ್ಣಮೂರ್ತಿ ಪತ್ರಿಕೆ ಅಂದು ಇಂದು ಅಭಿವೃದ್ಧಿ ಪತ್ರಿಕೋದ್ಯಮ ಹಾಗೂ ಸಾರ್ವಜನಿಕ ರಂಗದಲ್ಲಿ ಮಾಧ್ಯಮಗಳ ಜವಾಬ್ದಾರಿ ಎಂಬ ವಿಚಾರವಾಗಿ ಉಪನ್ಯಾಸ ನೀಡಿದರು. ತಾಲೂಕು ಪಂಚಾಯಿತಿ ಸದಸ್ಯ ಎಚ್ಎನ್ ಕುಮಾರ್ ಮಾತನಾಡಿ, ಪತ್ರಿಕೆಗಳು ದೃಶ್ಯ ಮಾಧ್ಯಮಗಳಿಗಿಂತ ಹೇಗೆ ಭಿನ್ನ ಹಾಗೂ ಇಂದಿನ ಕ್ಷಣಕ್ಷಣಕ್ಕೂ ಸುದ್ದಿ ತಿಳಿಸುವ ಸಾಮಾಜಿಕ ಜಾಲತಾಣಕ್ಕೂ ಪತ್ರಿಕೆಯಲ್ಲಿ ಬರುವ ನೈಜ ಸುದ್ದಿಗೂ ವ್ಯತ್ಯಾಸವಿದೆ ಎಂದು ಹೇಳಿದರು. ಹುಳಿಯಾರು ಕೆಂಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಸನ್ನ ಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪತ್ರಿಕೆಗಳು ಜನರ ಹಕ್ಕು ಬಾಧ್ಯತೆ ಕಾಪಾಡಬೇಕು. ಪ್ರಜಾಸತ್ತೆ ಕಾಪಾಡುವ ವ್ಯವಸ್ಥೆ ಪತ್ರಿಕೆಗಳಿಗಿದ್ದು ಪತ್ರಕರ್ತರು ಜವಾಬ್ದಾರಿ ಅರಿತು ನಡೆದುಕೊಳ್ಳಬೇಕು ಎಂದರು. ವಿದ್ಯಾರ್ಥಿಗಳಿಗೆ ಕ್ವಿಜ್ ನಡೆಸಿ ಬಹುಮಾನ ವಿತರಿಸಲಾಯಿತು. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಯಿತು. ಪತ್ರಕರ್ತರಾದ ರಂಗನಕೆರೆ ಮಹೇಶ್, ಎಚ್ಬಿ ಕಿರಣ್ ಕುಮಾರ್, ಡಿಆರ್ ನರೇಂದ್ರ ಬಾಬು, ಕಂಪನಹಳ್ಳಿ ಯೋಗೀಶ್, ಫೈಸಳುಕಟ್ಟೆ ದೇವರಾಜ್, ವಿಶ್ವವಾಣಿ ಸುರೇಶ್ ಮೈಲಾರಿ, ಉಪನ್ಯಾಸಕರಾದ ಶಶಿಭೂಷಣ್, ಶಿವರುದ್ರಪ್ಪ ಮತ್ತಿತರರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.